ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ಅಧ್ಯಾಯ 12, ಅನುಪಾತ ಮತ್ತು ಸಮಾನುಪಾತ, ರೇಷಿಯೋ ಅಂಡ್ ಪ್ರಪೋರ್ಷನ್. ಹನ್ನೆರಡು ಪಾಯಿಂಟ್ ಒಂದು, ಪೀಠಿಕೆ. ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ಬಾರಿ ಒಂದೇ ವಿಧದ ಎರಡು ಪರಿಮಾಣಗಳನ್ನು ಹೋಲಿಸುತ್ತೇವೆ. ಉದಾಹರಣೆಗೆ, ಒಂದು ನೋಟ್ ಪುಸ್ತಕದಲ್ಲಿ ಅಂಟಿಸಲು ರಮ್ಯಾ ಮತ್ತು ಫಾತಿಮಾ ಹೂಗಳನ್ನು ಸಂಗ್ರಹಿಸುತ್ತಾರೆ. ಮಕ್ಕಳೇ, ನಮ್ಮ ನಿತ್ಯ ಜೀವನದಲ್ಲಿ ಎಷ್ಟೋ ಸರಿ ಒಂದೇ ಥರದ ಎರಡು ಪರಿಮಾಣಗಳನ್ನು ನಾವು ಹೋಲಿಕೆ ಮಾಡ್ತೀವಿ ಅಲ್ವಾ. ಅದಕ್ಕೆ ಉದಾಹರಣೆ ಅಂದರೆ, ಒಂದು ನೋಟ್ ಪುಸ್ತಕದಲ್ಲಿ ಅಂಟಿಸಕ್ಕೆ ಅಂತ ರಮ್ಯಾ ಮತ್ತು ಫಾತಿಮಾ ಅನ್ನೋ ಇಬ್ರು ಹುಡುಗಿಯರು ಹೂಗಳನ್ನ ಸಂಗ್ರಹ ಮಾಡಿರ್ತಾರೆ. ರಮ್ಯಾ 30 ಹೂಗಳನ್ನು ಮತ್ತು ಫಾತಿಮಾ 45 ಹೂಗಳನ್ನು ಸಂಗ್ರಹಿಸುತ್ತಾರೆ. ಆದುದರಿಂದ ಫಾತಿಮಾ ರಮ್ಯಾಳಿಗಿಂತ 45 - 30 ಅಂದರೆ 15 ಹೆಚ್ಚಿನ ಹೂಗಳನ್ನು ಸಂಗ್ರಹಿಸುತ್ತಾಳೆ ಅಲ್ವಾ ಮಕ್ಕಳೇ. ರಮ್ಯಾ ಏನ್ ಮಾಡ್ತಾಳೆ, 30 ಹೂಗಳನ್ನು ಸಂಗ್ರಹ ಮಾಡ್ತಾಳೆ. ಫಾತಿಮಾ 45 ಹೂಗಳನ್ನು ಸಂಗ್ರಹಿಸ್ತಾಳೆ. ಹೇಳುವಾಗ ನಾವೇನ್ ಹೇಳ್ತೀವಿ, ಫಾತಿಮಾ ರಮ್ಯಾಗಿಂತ 15 ಹೆಚ್ಚಿನ ಹೂಗಳನ್ನು ಸಂಗ್ರಹಿಸ್ತಾಳೆ. 15 ಅಂದ್ರೆ ಹೇಗ್ ಸಿಕ್ತು ನಮ್ಗೆ, 45 ಅದು ಫಾತಿಮಾ ಸಂಗ್ರಹಿಸಿದ್ದು ಅಲ್ವಾ. ರಮ್ಯಾ ಎಷ್ಟು, 30. 45 - 30 ಮಾಡಿದಾಗ ನಮ್ಗೆ ಎಷ್ಟು ಸಿಕ್ತು, 15 ಸಿಕ್ತು. ಹಾಗಾಗಿ ನಾವೇನ್ ಹೇಳ್ತೀವಿ, ಫಾತಿಮಾ ರಮ್ಯಾಳಿಗಿಂತ 15 ಹೆಚ್ಚಿನ ಹೂಗಳನ್ನ ಸಂಗ್ರಹಿಸ್ತಾಳೆ. ರಹೀಮನ ಎತ್ತರ 150 ಸೆಂಟಿಮೀಟರ್ ಮತ್ತು ರಮ್ಯಾಳ ಎತ್ತರ 140 ಸೆಂಟಿಮೀಟರ್ ಇದೆ. ರಹೀಮನು ರಮ್ಯಾಳಿಗಿಂತ 150 - 140 ಅಂದ್ರೆ 10 ಸೆಂಟಿಮೀಟರ್ ಎತ್ತರ ಹೆಚ್ಚಿದ್ದಾನೆ ಅಲ್ವಾ ಮಕ್ಕಳೇ. ಈಗ ಇಬ್ರು ಮಕ್ಕಳ ಎತ್ತರ ಅಂತ ತಿಳ್ಕೊಳ್ಳಿ. ರಹೀಮಾ ಅಂತ ಒಬ್ಬ ಹುಡುಗ ಎಷ್ಟಿದಾನ, ಅವನು 150 ಸೆಂಟಿಮೀಟರ್ ಇದ್ದಾನೆ. ರಮ್ಯಾ ಅನ್ನೋ ಹುಡುಗಿ 140 ಸೆಂಟಿಮೀಟರ್ ಇದ್ದಾಳೆ. ಅವಾಗ ನಾವೇನ್ ಹೇಳ್ತೀವಿ, ರಹೀಮಾ ರಮ್ಯಂಗಿಂತ 10 ಸೆಂಟಿಮೀಟರ್ ಎತ್ತರ ಜಾಸ್ತಿ ಇದ್ದಾನೆ ಅಲ್ವಾ. ಇವು ವ್ಯತ್ಯಾಸದಿಂದ ಹೋಲಿಕೆ ಮಾಡುವ ಒಂದು ವಿಧಾನ. ಈ ಎರಡು ಉದಾಹರಣೆಗಳಲ್ಲೂ ನಾವೇನ್ ಮಾಡಿದ್ವಿ, ಕಳೆದ್ವಿ ಅಲ್ವಾ, ವ್ಯತ್ಯಾಸ ಮಾಡಿ ಹೋಲಿಕೆ ಮಾಡಿದ್ವಿ. ಇದು ಒಂದು ವಿಧಾನ. ಒಂದು ಇರುವೆ ಮತ್ತು ಒಂದು ಮಿಡತೆಯ ಉದ್ದಗಳನ್ನು ಹೋಲಿಸಲು ನಾವು ಬಯಸಿದಲ್ಲಿ ವ್ಯತ್ಯಾಸವು ಸರಿಯಾದ ಹೋಲಿಕೆಯನ್ನು ವ್ಯಕ್ತಪಡಿಸುವುದಿಲ್ಲ. ಈಗ ಚಿತ್ರ ನೋಡಿ ಮಕ್ಕಳೇ, ನಿಮ್ಗೆ ಗೊತ್ತಾಗುತ್ತೆ, ಎಡಗಡೆ ಒಂದ್ ಇರುವೆ ಇದೆ ಅಲ್ವಾ, ಬಲ್ಗಡೆ ಒಂದ್ ಮಿಡತೆ ಇದೆ. ಸರಿ, ಇರುವೆ ಉದ್ದ ಮಿಡತೆ ಉದ್ದ ಈ ಉದ್ದಗಳನ್ನ ನಾವು ಹೋಲ್ಸಕ್ ಹೋದ್ರೆ, ವ್ಯತ್ಯಾಸ ಮಾಡಿದ್ರೆ ಅಥವಾ ವ್ಯತ್ಯಾಸ ಕಂಡುಹಿಡಿದ್ರೆ ಸರಿಯಾದ ಹೋಲಿಕೆನ ನಮ್ಗೆ ವ್ಯಕ್ತಪಡಿಸಕ್ಕೆ ಸಾಧ್ಯ ಆಗೋದಿಲ್ಲ.
ಹಾಗಾಗಿ ನಾವೇನ್ ಮಾಡ್ತೀವಿ ನೋಡೋಣಂತೆ. ಮಿಡತೆಯ ಉದ್ದವು ಕೆಲವು ಮಿಲಿಮೀಟರ್ ಉದ್ದವಿರುವ ಇರುವೆಗಿಂತ ಸಾಮಾನ್ಯವಾಗಿ 4 ಸೆಂಟಿಮೀಟರ್ನಿಂದ 5 ಸೆಂಟಿಮೀಟರ್ ಹೆಚ್ಚಿರುತ್ತದೆ. ಅಲ್ವಾ ಮಕ್ಕಳೇ, ಚಿತ್ರ ನೋಡಿ ನಿಮ್ಗೆ ಗೊತ್ತಾಗತ್ತೆ ಮಿಡತೆ ಉದ್ದ ಎಷ್ಟಿರ್ಬೋದು, ಕೆಲವು ಸೆಂಟಿಮೀಟರ್ ಇರ್ಬೋದು ಅಲ್ವಾ. ಅದೇ ತರ ಇರುವೆ ನೋಡಿ, ಇರುವೆ ಉದ್ದ ಎಷ್ಟಿರ್ಬೋದು, ಕೆಲವು ಮಿಲಿಮೀಟರ್ ಇರುತ್ತೆ ಅಲ್ವಾ. ಎಷ್ಟು ಇರುವೆಗಳನ್ನು ಒಂದರ ಹಿಂದೆ ಒಂದನ್ನು ಜೋಡಿಸಿದಾಗ ಅದು ಮಿಡತೆಯ ಉದ್ದಕ್ಕೆ ಸಮ ಎಂದು ನಾವು ಕಂಡುಹಿಡಿಯಲು ಪ್ರಯತ್ನಿಸಿದಲ್ಲಿ ಹೋಲಿಕೆಯು ಉತ್ತಮವಾಗಿರುತ್ತದೆ. ಆದುದರಿಂದ 20-30 ಇರುವೆಗಳ ಉದ್ದ ಮತ್ತು ಮಿಡತೆಯ ಉದ್ದ ಒಂದೇ ಆಗಿರುತ್ತದೆ ಎಂದು ನಾವು ಹೇಳುತ್ತೇವೆ. ಮಕ್ಕಳೇ, ಇಂಥ ಸಂದರ್ಭದಲ್ಲಿ ನಾವೇನ್ ಹೇಳ್ತೀವಿ, ಈಗ ಎಷ್ಟು ಇರುವೆಗಳನ್ನ ಒಂದ್ರ ಹಿಂದೆ ಒಂದು ಜೋಡಿಸ್ತಾ ಹೋದ್ರೆ ಒಂದು ಮಿಡತೆ ಉದ್ದಕ್ಕೆ ಸಮ ಅಂತ ನಾವು ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ ಹೋಲಿಕೆ ಮಾಡೋ ಸಂದರ್ಭದಲ್ಲಿ ಅಲ್ವಾ. ಹಾಗೆ ನಾವು ಹೋಲಿಕೆ ಮಾಡೋ ಸಂದರ್ಭದಲ್ಲಿ ಈ ತರ ಒಂದ್ರ ಹಿಂದೆ ಒಂದು ಎಷ್ಟು ಇರುವೆ ಜೋಡಿಸಿದಾಗ ಮಿಡತೆ ಉದ್ದಕ್ಕೆ ಸಮ ಇರ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಗೇನ್ ಅನ್ಸುತ್ತೆ, ಈಗ ಅಂದಾಜು ಸುಮಾರು 20-30 ಇರುವೆಗಳನ್ನ ಒಂದ್ ಹಿಂದೆ ಒಂದು ಜೋಡಿಸಿದಾಗ ಒಂದು ಮಿಡತೆ ಉದ್ದ ಆಗಿರ್ಬೋದು ಅಂತ ನಾವು ಹೇಳ್ತೀವಿ. ಮತ್ತೊಂದು ಉದಾಹರಣೆ ಪರಿಗಣಿಸಿ. ಒಂದು ಕಾರಿನ ಬೆಲೆ ರೂಪಾಯಿ 2,50,000 ಮತ್ತು ಒಂದು ಮೋಟಾರ್ ಬೈಕ್ನ ಬೆಲೆ ರೂಪಾಯಿ 50,000. ಬೆಲೆಗಳಲ್ಲಿನ ವ್ಯತ್ಯಾಸವನ್ನು ನಾವು ಕಂಡುಹಿಡಿದಲ್ಲಿ ಅದು ರೂಪಾಯಿ 2,00,000 ಭಾಗಾಕಾರ ಮಾಡಿ ಹೋಲಿಕೆ ಮಾಡಿದಾಗ ಅಂದರೆ 2,50,000 ಅದನ್ನ 50,000 ಭಾಗಿಸಿದಾಗ ನಮಗೆ ಎಷ್ಟು ಸಿಗುತ್ತೆ, 5 ಅಂಶದಲ್ಲಿ ಸಿಗುತ್ತೆ, 1 ಛೇದದಲ್ಲಿ ಸಿಗುತ್ತೆ. ಅಂದರೆ ನಾವು ಕಾರಿನ ಬೆಲೆ ಮೋಟಾರ್ ಬೈಕ್ನ ಬೆಲೆಯ 5ರಷ್ಟಿದೆ ಎಂದು ನಾವು ಹೇಳಬಹುದು. ತಾಯ್ತಲ್ಲ ಮಕ್ಕಳೇ, ಈಗ ಒಂದು ಕಾರಿನ ಬೆಲೆ 2,50,000, ಬೈಕಿನ ಬೆಲೆ 50,000 ಅಂತ ಇಟ್ಕೊಳ್ಳಿ. ಈ ಬೆಲೆಗಳಲ್ಲಿರೋ ವ್ಯತ್ಯಾಸ ನಾವು ಕಂಡುಹಿಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ, 2,50,000 -50,000 ಅಂದರೆ 2,00,000 ಆಗತ್ತೆ. ಅದೇ ನಾವು ಭಾಗಾಕಾರ ಮಾಡಿ ಹೋಲಿಕೆ ಮಾಡಿದಾಗ, ಭಾಗಾಕಾರ ಮಾಡಿ ಅಂದರೆ 2,50,000 ಭಾಗಾಕಾರ 50,000 ಅಲ್ವಾ, ಅವಾಗ ನಮ್ಗೆ ಎಷ್ಟು ಸಿಗುತ್ತೆ, 5 ಕೆಳಗಡೆ 1, 5 ಭಾಗಾಕಾರ 1. ಕಾರಿನ ಬೆಲೆ ಮೋಟಾರ್ ಬೈಕ್ನ ಬೆಲೆಯ 5ರಷ್ಟಿದೆ ಎಂದು ನಾವು ಹೇಳಬಹುದು ಅಲ್ವಾ ಮಕ್ಕಳೇ. ಹೀಗಾಗಿ ಕೆಲವು ಸನ್ನಿವೇಶಗಳಲ್ಲಿ ವ್ಯತ್ಯಾಸ ಮಾಡಿ ಹೋಲಿಕೆ ಮಾಡುವುದಕ್ಕಿಂತ ಭಾಗಾಕಾರ ಮಾಡಿ ಹೋಲಿಕೆ ಮಾಡುವುದು ಉತ್ತಮ. ಈ ಹಿಂದೆ ನಾವು ಉದಾಹರಣೆ ನೋಡಿದ್ವಲ್ಲ ಮಕ್ಕಳೇ, ಅದರಂತೆ ಎಷ್ಟೋ ಸಂದರ್ಭಗಳಲ್ಲಿ ವ್ಯತ್ಯಾಸ ಮಾಡಿ ಹೋಲಿಕೆ ಮಾಡೋದಕ್ಕಿಂತ ಭಾಗಾಕಾರ ಮಾಡಿ ಹೋಲಿಕೆ ಮಾಡೋದು ಉತ್ತಮ. ಭಾಗಾಕಾರದಿಂದ ಹೋಲಿಕೆ ಮಾಡುವುದೇ ಅನುಪಾತ. ಮುಂದಿನ ಭಾಗದಲ್ಲಿ ಅನುಪಾತಗಳ ಬಗ್ಗೆ ಹೆಚ್ಚು ಕಲಿಯೋಣ. ಈ ತರ ಭಾಗಾಕಾರ ಮಾಡಿ ಹೋಲಿಕೆ ಮಾಡ್ತೀವಲ್ಲ ಮಕ್ಕಳೇ, ಅದೇನೆ ಅನುಪಾತ. ಮುಂದಿನ ಭಾಗದಲ್ಲಿ ಅನುಪಾತಗಳ ಬಗ್ಗೆ
ಹೆಚ್ಚು ಕಲ್ತ್ಕೊಳ್ಳೋಣಂತೆ. ಹನ್ನೆರಡು ಪಾಯಿಂಟ್ ಎರಡು ಅನುಪಾತ. ಮುಂದಿನದನ್ನು ಪರಿಗಣಿಸಿ. ಪ್ರಿಯಾಳ ತೂಕ 25 ಕೆಜಿ ಮತ್ತು ಅವಳ ತಂದೆಯ ತೂಕ 75 ಕೆಜಿ. ಪ್ರಿಯಾಳ ತೂಕದ ಎಷ್ಟರಷ್ಟು ತೂಕ ತಂದೆಯದ್ದಾಗಿದೆ ಹೇಳಿ ಮಕ್ಕಳೇ. ಈಗ ಪ್ರಿಯಾಳ ತೂಕ ಎಷ್ಟಿದೆ? 25 ಕೆಜಿ ಅಲ್ವಾ. ಅವಳ ತಂದೆ ತೂಕ ಎಷ್ಟು? 75 ಕೆಜಿ. ಪ್ರಿಯಾಳ ತೂಕದ ಎಷ್ಟರಷ್ಟು ತೂಕ ಅವ್ರ ತಂದೆದು ಅಂತ ಯಾರು ಕೇಳಿದ್ರೆ, ಈಗ ಪ್ರಿಯಾದೆಷ್ಟು? 25. ತಂದೆದು 75. 25 ಮೂರರಷ್ಟು 75 ಆಗತ್ತೆ ಅಲ್ವಾ. ಅದಕ್ಕೆ ನಾವೇನು ಉತ್ತರ ಹೇಳ್ತೀವಿ? ಅದು 3/3. ಒಂದು ಪೆನ್ನ ಬೆಲೆ ರೂಪಾಯಿ 10 ಮತ್ತು ಒಂದು ಪೆನ್ಸಿಲ್ನ ಬೆಲೆ ರೂಪಾಯಿ 2. ಪೆನ್ಸಿಲ್ ಬೆಲೆಯ ಎಷ್ಟರಷ್ಟು ಬೆಲೆ ಪೆನ್ನಿನದ್ದಾಗಿದೆ? ಈಗ ಒಂದು ಪೆನ್ನಿನ ಬೆಲೆ ಎಷ್ಟು? 10 ರೂಪಾಯಿ ಅನ್ಕೊಳ್ಳೋಣ. ಒಂದು ಪೆನ್ಸಿಲ್ನ ಬೆಲೆ 2 ರೂಪಾಯಿ. ಸರಿ, ಹಾಗಿರೋ ಪೆನ್ಸಿಲ್ ಬೆಲೆ ಎಷ್ಟರಷ್ಟು ಬೆಲೆ ಪೆನ್ನದು ಅಂತ ಯಾರು ಕೇಳಿದ್ರೆ ಮತ್ತೇನ್ ಮಾಡ್ತೀವಿ? 10 ÷ 2 ಮಾಡಿದಾಗ ಎಷ್ಟು ಸಿಗುತ್ತೆ ನಮಗೆ? 5 ಸಿಗುತ್ತೆ ಉತ್ತರ ಅಲ್ವಾ. ಅಂದ್ರೆ ನಿಸ್ಸಂಶಯವಾಗಿ ಅದು 5/5. ಮೇಲಿನ ಉದಾಹರಣೆಗಳಲ್ಲಿ 2 ಪರಿಮಾಣಗಳನ್ನು ಎಷ್ಟರಷ್ಟಿದೆ ಎಂಬುದರಿಂದ ನಾವು ಹೋಲಿಸುತ್ತೇವೆ ಅಲ್ವಾ ಮಕ್ಕಳೇ. ಈ ಹಿಂದೆ ಕೊಟ್ಟಿದ ಉದಾಹರಣೆಗಳಲ್ಲಿ 2 ಪರಿಮಾಣಗಳು 1ಕ್ಕಿಂತ ಇನ್ನೊಂದು ಎಷ್ಟರಷ್ಟಿದೆ ಅನ್ನೋ ರೀತಿ ನಾವು ಹೋಲಿಕೆ ಮಾಡಿದೀವಿ ಅಲ್ವಾ. ಈ ಹೋಲಿಕೆಯನ್ನು ಅನುಪಾತ ಎನ್ನುತ್ತೇವೆ. ತಾಯ್ತಲ್ಲ ಮಕ್ಕಳೇ, ಈ ತರ ಎಷ್ಟರಷ್ಟಿದೆ ಅಂತ ಹೋಲಿಕೆ ಮಾಡೋ ರೀತಿನ ನಾವು ಅನುಪಾತ ಅಂತ ಕರಿತೀವಿ. ನಾವು ಅನುಪಾತವನ್ನು ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆಯಲ್ಲ ಆ ತರ 2 ಚುಕ್ಕಿಗಳು, ಉದ್ದಕ್ಕಿರುವಂತ ಚುಕ್ಕಿಗಳು, ಆ ತರ ಚಿಹ್ನೆ ಬಳಸಿ ಸೂಚಿಸುತ್ತೇವೆ. ಮೊದಲಿನ ಉದಾಹರಣೆಗಳನ್ನು ಮತ್ತೆ ಪರಿಗಣಿಸಿ. ತಂದೆಯ ತೂಕಕ್ಕೂ ಪ್ರಿಯಾಳ ತೂಕಕ್ಕೂ ಇರುವ ಅನುಪಾತ ಮುಂಚೆ ಮಾಡಿದ್ವಲ್ಲ ಮಕ್ಕಳೇ, ಆ ಉದಾಹರಣೆನೆ ಮತ್ತೆ ತಗೊಳ್ಳೋಣ. ಈಗ ಪ್ರಿಯಾಳ ತೂಕಕ್ಕೂ ಅವಳ ತಂದೆ ತೂಕಕ್ಕೂ ಇರೋ ಅಂತ ಅನುಪಾತ ಎಷ್ಟದು? ತಂದೆದೆಷ್ಟು? 75. ಭಾಗಾಕಾರ ಪ್ರಿಯಾದೆಷ್ಟು? 25. ಅಂದ್ರೆ ನಮ್ಗೆ ಎಷ್ಟು ಸಿಕ್ತು? 3 ÷ 1. ಅದನ್ನ ನಾವೇನಂತ ಹೇಳ್ತೀವಿ ನೋಡಿ, 3 ಮೊದಲು ಬರ್ಕೋತೀವಿ, ಆಮೇಲೆ ಈ ತರ ಚಿಹ್ನೆ ಹಾಕ್ತೀವಿ, ಆಮೇಲೆ 1 ಅಂತ ಬರೀತೀವಿ ಅಲ್ವಾ. ಮುಂದಿಂದು ಪೆನ್ನ ಬೆಲೆಗೂ ಪೆನ್ಸಿಲ್ನ ಬೆಲೆಗೂ ಇರುವ ಅನುಪಾತ ಎಷ್ಟು? ಪೆನ್ನ ಬೆಲೆ 10 ರೂಪಾಯಿ ಮೊದಲದ ಹಾಕೊಳ್ಳೋಣ, ಕೆಳಗಡೆ 2 ಅದು ಪೆನ್ಸಿಲ್ನ ಬೆಲೆ ಅಲ್ವಾ. 10 ÷ 2 ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? ಮೇಲ್ಗಡೆ 5 ಸಿಕ್ತು, ಕೆಳಗಡೆ 1 ಸಿಕ್ತು. ಅದನ್ನ ನಾವು ಹಂಗೆ ಹಾಕೊಂಡ್ರೆ ನೋಡಿ, ಮೊದಲು 5 ಹಾಕೊಂಡು ಅದನ್ನ ನಂತರ ಅನುಪಾತದ ಚಿಹ್ನೆ ಹಾಕೋತೀವಿ ಅಲ್ವಾ. ಹಾಕೊಂಡು ಕೆಳಗಡೆ ಏನಿದೆ? 1 ಅಂತ ಹಾಕೋತೀವಿ. ಅವಾಗ 5 ÷ 1. ಈ ಸಮಸ್ಯೆಯನ್ನು ಗಮನಿಸೋಣ. ಒಂದು ತರಗತಿಯಲ್ಲಿ 20 ಹುಡುಗರು ಮತ್ತು 40 ಹುಡುಗಿಯರು ಇದ್ದಾರೆ. ತಾಯ್ತಲ್ಲ ಮಕ್ಕಳೇ, ಒಂದು ತರಗತಿಯಲ್ಲಿ 20 ಹುಡುಗರಿದ್ದಾರೆ, 40 ಹುಡುಗಿಯರಿದ್ದಾರೆ. ನಾವೇನ್ ಕಂಡುಹಿಡಿಬೇಕು? ಎ, ಹುಡುಗಿಯರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ, ಬಿ, ಹುಡುಗರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವೇನು?
ನೋಡೋಣವಾ ಹೇಗ್ ಮಾಡೋದು ಅಂತ. ಮೊದಲು ನಾವು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಬೇಕಾಗಿದೆ ಅಲ್ವಾ. ಮೊದಲು ನಾವೇನ್ ಮಾಡ್ಬೇಕು, ತರಗತಿಲಿ ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅದನ್ನ ಹೆಂಗ್ ಕಂಡುಹಿಡಿಯೋದು? ಅದು ಹುಡುಗಿಯರ ಸಂಖ್ಯೆ ಪ್ಲಸ್ ಹುಡುಗರ ಸಂಖ್ಯೆ. ಹುಡುಗಿಯರ ಸಂಖ್ಯೆ ಎಷ್ಟು ಕೊಟ್ಟಿದೆಯಲ್ಲ, 40 ಅಲ್ವಾ. ಹುಡುಗರ ಸಂಖ್ಯೆ 20. 40 20 ಕೂಡಿದ್ರೆ ಎಷ್ಟು ಸಿಕ್ತು ಮಕ್ಕಳೇ? 60 ಸಿಕ್ತು. ಹುಡುಗಿಯರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಇದನ್ನ ನಾವು ಮೊದಲು ಕಂಡುಹಿಡಿಯೋಣ. ಆಯ್ತಾ? ಈಗ ಹುಡುಗಿಯರ ಸಂಖ್ಯೆ ಎಷ್ಟು ಮಕ್ಕಳೇ? 40. ಭಾಗಾಕಾರ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಎಷ್ಟು? 60. ಅದನ್ನ ಹಾಕೊಳ್ಳೋಣ. 40 ಭಾಗಾಕಾರ 60 ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 2 ಕೆಳಗಡೆ 3. ಅದನ್ನ ಹಾಗೆ ಬರ್ಕೊಂಡಾಗ 2:3 ಅಲ್ವಾ. ಇದೇ ರೀತಿಯಲ್ಲಿ ಭಾಗ ಬಿಗೆ ಉತ್ತರವನ್ನು ಕಂಡುಹಿಡಿಯಿರಿ. ಅದೇ ತರ ಬಿ ಕಂಡುಹಿಡಿಯೋಣ. ಏನ್ ಕಂಡುಹಿಡಿಯಬೇಕು? ಹುಡುಗರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ. ಹುಡುಗರ ಸಂಖ್ಯೆ ಎಷ್ಟು ಮಕ್ಕಳೇ? 20 ಅಲ್ವಾ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 60. ಹಾಗಾಗಿ ನಾವು 20 ಭಾಗಾಕಾರ 60 ಮಾಡ್ಕೋತೀವಿ. ಅವಾಗ ನಮ್ಗೆ ಎಷ್ಟು ಸಿಗುತ್ತೆ? 1:3 ಸಿಗುತ್ತೆ. ಅದನ್ನ ನಾವ್ ಯಾವ ತರ ಬರಿತೀವಿ? 1:3 ಅಲ್ವಾ. ಪ್ರಯತ್ನಿಸಿ. 1 ತರಗತಿಯಲ್ಲಿ 20 ಹುಡುಗರು ಮತ್ತು 40 ಹುಡುಗಿಯರಿದ್ದಾರೆ. ಹುಡುಗರ ಸಂಖ್ಯೆಗೂ ಹುಡುಗಿಯರ ಸಂಖ್ಯೆಗೂ ಇರುವ ಅನುಪಾತವೇನು ನೋಡೋಣವಾ. ಹುಡುಗರ ಸಂಖ್ಯೆಗೂ ಹುಡುಗಿಯರ ಸಂಖ್ಯೆಗೂ ಇರುವ ಅನುಪಾತ ಕಂಡುಹಿಡಿಯಕ್ಕೆ ಏನ್ ಮಾಡ್ಬೇಕು? ಎಷ್ಟಿದ್ದಾರೆ? 20 ಹುಡುಗರು ಅಲ್ವಾ. 20 ಭಾಗಾಕಾರ ಹುಡುಗಿರೆಷ್ಟು? 40. ಹಾಗಾಗಿ ಕೆಳಗಡೆ 40 ಹಾಕೊಳ್ಳೋಣ. ಅವಾಗ ನಮ್ಗೆ ಎಷ್ಟು ಸಿಗುತ್ತೆ? 1:2 ಸಿಗುತ್ತೆ. ಅದನ್ನ ನಾವ್ ಏನಂತ ಹಾಕೋತೀವಿ? ಈ ತರ 1:2 ಅಂತ ಹಾಕೋತೀವಿ. ಎರಡು, ರವಿ 1 ಗಂಟೆಗೆ 6 ಕಿಲೋಮೀಟರ್ ನಡೆಯುತ್ತಾನೆ. ರೋಷನ್ 1 ಗಂಟೆಗೆ 4 ಕಿಲೋಮೀಟರ್ ನಡೆಯುತ್ತಾನೆ. ರವಿ ಕ್ರಮಿಸಿದ ದೂರಕ್ಕೂ ರೋಷನ್ ಕ್ರಮಿಸಿದ ದೂರಕ್ಕೂ ಇರುವ ಅನುಪಾತವೇನು? ಈಗ ನಮ್ಗೇನ್ ಕೊಟ್ಟಿದೆ? ರವಿ 1 ಗಂಟೆಗೆ 6 ಕಿಲೋಮೀಟರ್ ನಡೀತಾನೆ, ರೋಷನ್ 1 ಗಂಟೆಗೆ 4 ಕಿಲೋಮೀಟರ್ ನಡೀತಾನೆ. ಈಗ ರವಿ ಎಷ್ಟು ದೂರ ಹೋಗ್ತಾನೆ, ರೋಷನ್ ಎಷ್ಟು ದೂರ ಹೋಗ್ತಾನೆ, ಇದ್ರ ಅನುಪಾತ ನಾವು ಕಂಡುಹಿಡಿಬೇಕು. ರವಿ ಕ್ರಮಿಸಿದ ದೂರಕ್ಕೂ ರೋಷನ್ ಕ್ರಮಿಸಿದ ದೂರಕ್ಕೂ ಇರುವ ಅನುಪಾತ ಎಷ್ಟಕ್ಕೆ ಮಕ್ಕಳೇ? 6 ಕಿಲೋಮೀಟರ್ ಭಾಗಾಕಾರ 4 ಕಿಲೋಮೀಟರ್. ನೋಡಿ ನಮ್ಗೆ ಎಷ್ಟು ಸಿಗುತ್ತೆ ಅವಾಗ? 3:2 ಅಂದ್ರೆ ನಾವು ಏನಂತ ಹಾಕೋತೀವಿ? 3:2. ಈಗ ಮುಂದಿನ ಉದಾಹರಣೆಯನ್ನು ಪರಿಗಣಿಸಿ. ಮನೆಯಲ್ಲಿನ ಹಲ್ಲಿಯ ಉದ್ದ 20 ಸೆಂಟಿಮೀಟರ್ ಮತ್ತು ಮೊಸಳೆಯ ಉದ್ದ 4 ಮೀಟರ್ ಇದೆ. ಈಗ 20 ದೊಡ್ಡದೋ 4 ದೊಡ್ಡದೋ ಮಕ್ಕಳೇ? 20 ದೊಡ್ಡದಲ್ವಾ. ನೋಡಿ ಕೆಳಗಡೆ ಹಲ್ಲಿ ಏನ್ ಹೇಳ್ತಾ ಇದೆ ಮೊಸಳೆಗೆ, ನಾನು 20 ಸೆಂಟಿಮೀಟರ್ ಇದ್ದೀನಿ, ಅದಕ್ಕೆ ನಾನ್ ದೊಡ್ಡೋನು, ನೀನ್ ಚಿಕ್ಕೋನು. ಸರಿನಾ ಮಕ್ಕಳೇ? ಅದು ಯಾಕೆ ಸರಿಯಲ್ಲ ಹೇಳಿ ನೋಡೋಣ. ನಾನು ನಿನಗಿಂತ 5 ಪಟ್ಟು ಹೆಚ್ಚು ಉದ್ದವಿದ್ದೇನೆ ಎಂದು ಹಲ್ಲಿ ಹೇಳುತ್ತದೆ. ಇದು
ನಿಜವಾಗಿಯೂ ಒಂದು ಅಸಂಬದ್ಧ ಹೇಳಿಕೆ ಎಂದು ನಾವು ಹೇಳಬಹುದು. ಒಂದು ಹಲ್ಲಿಯ ಉದ್ದ ಮೊಸಳೆಯ ಉದ್ದಕ್ಕಿಂತ 5ರಷ್ಟು ಹೆಚ್ಚಿರುವುದು ಸಾಧ್ಯವಿಲ್ಲ. ಹಾಗಾದರೆ ತಪ್ಪು ಎಲ್ಲಿದೆ? ಹಲ್ಲಿ ಏನ್ ಹೇಳ್ತಾ ಇದೆ? ನನ್ನುದ್ದ 20, ನಿಂದು ಬರೀ 4, ಹಾಗಾಗಿ ನಾನು ನಿನಗಿಂತ 5 ಪಟ್ಟು ಜಾಸ್ತಿ ಉದ್ದ ಇದ್ದೀನಿ. ಇದು ನಿಜವಾಗ್ಲೂ ಅಸಂಬದ್ಧ ಹೇಳಿಕೆ ಅಲ್ವಾ? ಯಾಕೆಂದ್ರೆ ಹಲ್ಲಿ ಉದ್ದ ಮೊಸಳೆ ಉದ್ದಕ್ಕಿಂತ 5ರಷ್ಟು ಹೆಚ್ಚಿರಕ್ ಸಾಧ್ಯನಾ? ಹಾಗೆ ಎಲ್ಲಿ ತಪ್ಪಾಗಿದೆ ನೋಡೋಣವಾ. ಹಲ್ಲಿಯ ಉದ್ದ ಸೆಂಟಿಮೀಟರ್ಗಳಲ್ಲಿತ್ತು, ಮೊಸಳೆಯ ಉದ್ದ ಮೀಟರ್ಗಳಲ್ಲಿರುವುದನ್ನು ಗಮನಿಸಿ. ಇದನ್ನ ಗಮನಿಸ್ಬೇಕು ಮಕ್ಕಳೇ. ಮೂಲಮಾನ ಯಾವುದು? ಹಲ್ಲಿದು ಸೆಂಟಿಮೀಟರಲ್ಲಿದೆ, ಮೊಸಳೆದು ಮೀಟರ್ನಲ್ಲಿದೆ. ಆದುದರಿಂದ ಅವುಗಳ ಉದ್ದವನ್ನು ಒಂದೇ ಮೂಲಮಾನಕ್ಕೆ ನಾವು ಪರಿವರ್ತಿಸಬೇಕಾಗಿದೆ. ಹಾಗಾಗಿ ನಾವು ಹೋಲಿಕೆ ಮಾಡಕ್ ಮುಂಚೆ ಎರಡು ಉದ್ದಗಳನ್ನ ಒಂದೇ ಮೂಲಮಾನಕ್ಕೆ ಪರಿವರ್ತಿಸಬೇಕು. ಅಂದ್ರೆ ಮೊಸಳೆ ಉದ್ದ ಎಷ್ಟಾಗುತ್ತೆ? 4 ಮೀಟರ್ ಅಂತ ಕೊಟ್ಟಿದ್ದಾರೆ. 1 ಮೀಟರ್ 100 ಸೆಂಟಿಮೀಟರ್ ಆಗತ್ತೆ. ಹಾಗಾಗಿ 4 × 100 ಅಂದ್ರೆ 400 ಸೆಂಟಿಮೀಟರ್. ಆದುದರಿಂದ ಮೊಸಳೆಯ ಉದ್ದಕ್ಕೂ ಹಲ್ಲಿಯ ಉದ್ದಕ್ಕೂ ಇರುವ ಅನುಪಾತ ಎಷ್ಟು? 400/20. ಅದನ್ನ ನಾವು ಭಾಗಿಸಿದಾಗ ಎಷ್ಟು ಸಿಗುತ್ತೆ? 20/1. ಹಾಗಾಗಿ ಅನುಪಾತ ಎಷ್ಟಾಯ್ತು ಮಕ್ಕಳೇ? 20/1. ಒಂದೇ ಮೂಲಮಾನದಲ್ಲಿ ಇದ್ದಾಗ ಮಾತ್ರ ಎರಡು ಪರಿಮಾಣಗಳನ್ನು ಹೋಲಿಸಬಹುದು. ಇದರಿಂದ ನಾವೇನ್ ತಿಳ್ಕೊಂಡ್ವಿ? ಒಂದೇ ಮೂಲಮಾನದಲ್ಲಿ ಇದ್ದಾಗ ಮಾತ್ರ ಎರಡು ಪರಿಮಾಣಗಳನ್ನ ಹೋಲಿಸಬಹುದು. ಈಗ ಹಲ್ಲಿಯ ಉದ್ದಕ್ಕೂ ಮೊಸಳೆಯ ಉದ್ದಕ್ಕೂ ಇರುವ ಅನುಪಾತವೇನು? ಎಷ್ಟು ಸಿಕ್ತು ನಮ್ಗೆ? 1/20. ಒಂದು ಅನುಪಾತ 20 ಮತ್ತು 20/1 ಅನುಪಾತಗಳು ಪರಸ್ಪರ ಭಿನ್ನವಾಗಿರುವುದನ್ನು ಗಮನಿಸಿ. ಮಕ್ಕಳೇ, ನೀವು ಗಮನಿಸಬೇಕಾದಿದ್ರಲ್ಲಿ ನೋಡಿ, ಮೊದಲನೇದು 1/20, ಎರಡನೇದು 20/1. ಇವೆರಡು ಬೇರೆ ಬೇರೆ ಅಲ್ವಾ? 1/20, ಇದು ಹಲ್ಲಿಯ ಉದ್ದಕ್ಕೂ ಮೊಸಳೆಯ ಉದ್ದಕ್ಕೂ ಇರುವ ಅನುಪಾತವಾದರೆ, 20/1, ಇದು ಮೊಸಳೆಯ ಉದ್ದಕ್ಕೂ ಹಲ್ಲಿಯ ಉದ್ದಕ್ಕೂ ಇರುವ ಅನುಪಾತವಾಗಿದೆ. ಈಗ 1/20, ಇದು ಏನಾಗುತ್ತಿದ್ದು? ಹಲ್ಲಿ ಉದ್ದ 1 ಆದ್ರೆ ಮೊಸಳೆದು 20 ಆಗತ್ತೆ ಅಲ್ವಾ? ಇದರಲ್ಲಿ ಅದೇ ನಾವು 20/1 ಅಂತ ತಗೊಂಡ್ರೆ ಅದರಲ್ಲಿ 20 ಮೊಸಳೆ ಉದ್ದ ಆಗತ್ತೆ, 1 ಹಲ್ಲಿ ಉದ್ದ ಆಗತ್ತೆ. ಈಗ ಮತ್ತೊಂದು ಉದಾಹರಣೆ ಪರಿಗಣಿಸಿ. ಒಂದು ಪೆನ್ಸಿಲ್ನ ಉದ್ದ 18 ಸೆಂಟಿಮೀಟರ್ ಮತ್ತು ಅದರ ವ್ಯಾಸ 8 ಮಿಲಿಮೀಟರ್ ಇದೆ. ಪೆನ್ಸಿಲ್ನ ವ್ಯಾಸಕ್ಕೂ ಅದರ ಉದ್ದಕ್ಕೂ ಇರುವ ಅನುಪಾತವೇನು? ಈಗ ಉದಾಹರಣೆ ನೋಡಿ ಮಕ್ಕಳೇ. ಒಂದು ಪೆನ್ಸಿಲ್ ಉದ್ದ 18 ಸೆಂಟಿಮೀಟರ್ ಇದೆ, ಅದ್ರ ವ್ಯಾಸ 8 ಮಿಲಿಮೀಟರ್ ಇದೆ ಅಲ್ವಾ? ಈಗ ಪೆನ್ಸಿಲ್ನ ವ್ಯಾಸಕ್ಕೂ ಅದ್ರ ಉದ್ದಕ್ಕೂ ಇರೋ ಅನುಪಾತ ಏನು ಅಂತ ಕೇಳ್ತಿದ್ದಾರೆ. ಈಗ ನಾವು ಮೊದ್ಲಿಗೆ ಏನ್ ಗಮನಿಸ್ಬೇಕು? ಅದ್ರ ಮೂಲಮಾನ ನೋಡ್ಬೇಕು ಅಲ್ವಾ? ಪೆನ್ಸಿಲ್ನ ಉದ್ದ ಮತ್ತು ವ್ಯಾಸ ಬೇರೆ ಬೇರೆ ಮೂಲಮಾನಗಳಲ್ಲಿ ನೀಡಿರುವುದರಿಂದ ಮೊದಲು ನಾವು ಅವುಗಳನ್ನು ಒಂದೇ ಮೂಲಮಾನಕ್ಕೆ ಪರಿವರ್ತಿಸಬೇಕು. ನೋಡಿ, ಉದ್ದನ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ವ್ಯಾಸನ ಮಿಲಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವ್ ಎರಡನ್ನು ಒಂದೇ ಮೂಲಮಾನಕ್ಕೆ ಮೊದಲು ಪರಿವರ್ತಿಸಬೇಕು, ಆಮೇಲೆ ನಾವು ಅನುಪಾತ ಕಂಡುಹಿಡಿಬೇಕು ಅಲ್ವಾ ಮಕ್ಕಳೇ?
ಹೀಗಾಗಿ ಪೆನ್ಸಿಲ್ನ ಉದ್ದ ಇಸ್ ಈಕ್ವಲ್ ಟು 18 ಸೆಂಟಿಮೀಟರ್, ಅಂದ್ರೆ 18 × 10 ಮಿಲಿಮೀಟರ್ ಅಂದ್ರೆ 180 ಮಿಲಿಮೀಟರ್. ಪೆನ್ಸಿಲ್ನ ವ್ಯಾಸಕ್ಕೂ ಅದರ ಉದ್ದಕ್ಕೂ ಇರುವ ಅನುಪಾತ ಎಷ್ಟಾಯ್ತು? 8 × 180 ಅಂದ್ರೆ 2 × 45. ಅದನ್ನ ನಾವು ಅನುಪಾತ ಚಿಹ್ನೆ ಉಪಯೋಗಿಸ್ ಬರೆಯೋ ಹಾಗಿದ್ರೆ 2 × 45. ಪ್ರಯತ್ನಿಸಿ. 1. ಸೌರಭ ತನ್ನ ಮನೆಯಿಂದ ಶಾಲೆ ತಲುಪಲು 15 ನಿಮಿಷ ತೆಗೆದುಕೊಳ್ಳುತ್ತಾಳೆ ಮತ್ತು ಸಚಿನ್ ತನ್ನ ಮನೆಯಿಂದ ಶಾಲೆ ತಲುಪಲು 1 ಗಂಟೆ ತೆಗೆದುಕೊಳ್ಳುತ್ತಾನೆ. ಸೌರಭ ತೆಗೆದುಕೊಂಡ ಸಮಯಕ್ಕೂ ಸಚಿನ್ ತೆಗೆದುಕೊಂಡ ಸಮಯಕ್ಕೂ ಇರುವ ಅನುಪಾತ ಕಂಡುಹಿಡಿಯಿರಿ. ಈಗ ಸೌರಭ ತನ್ನ ಮನೆಯಿಂದ ಶಾಲೆ ಸೇರಕ್ 15 ನಿಮಿಷ ತಗೋತಾಳೆ, ಸಚಿನ್ ಮನೆಯಿಂದ ಶಾಲೆ ಸೇರಕ್ಕೆ 1 ಗಂಟೆ ತಗೋತಾನೆ. ನಾವೇನ್ ಕಂಡುಹಿಡಿಬೇಕು? ಸೌರಭ ತಗೊಂಡ ಸಮಯಕ್ಕೂ ಸಚಿನ್ ತಗೊಂಡ ಸಮಯಕ್ಕೂ ಅನುಪಾತ ಕಂಡುಹಿಡಿಬೇಕು. ಸೌರಭ ಮನೆಯಿಂದ ಶಾಲೆ ತಲುಪಲು ತೆಗೆದುಕೊಳ್ಳುವ ಸಮಯ ನಿಮಿಷಗಳಲ್ಲಿದ್ದು, ಸಚಿನ್ ಮನೆಯಿಂದ ಶಾಲೆ ತಲುಪಲು ತೆಗೆದುಕೊಳ್ಳುವ ಸಮಯ ಗಂಟೆಗಳಲ್ಲಿದೆ. ಆದುದರಿಂದ ಅವುಗಳನ್ನು ಒಂದೇ ಮೂಲಮಾನಕ್ಕೆ ನಾವು ಪರಿವರ್ತಿಸಬೇಕಾಗಿದೆ. ಅಲ್ವಾ ಮಕ್ಕಳೇ, ಇದ್ರಲ್ಲಿ ಒಂದು ನಿಮಿಷಗಳಲ್ಲಿದೆ, ಇನ್ನೊಂದು ಗಂಟೆಯಲ್ಲಿದೆ. ಹಾಗಾಗಿ ನಾವು ಮೊದ್ಲಿಗೆ ಏನ್ ಮಾಡಬೇಕು? ಎರಡೂ ಒಂದೇ ಮೂಲಮಾನಕ್ಕೆ ಬರೋ ತರ ಮಾಡಬೇಕು. 1 ಗಂಟೆ ಅಂದ್ರೆ ಎಷ್ಟು ಮಕ್ಕಳೇ ಗೊತ್ತಲ್ವಾ? 1 ಗಂಟೆ ಅಂದ್ರೆ 60 ನಿಮಿಷಗಳು ಎಂದು ನಮಗೆ ತಿಳಿದಿದೆ. ಆದುದರಿಂದ ಸೌರಭ ತೆಗೆದುಕೊಂಡ ಸಮಯಕ್ಕೂ ಸಚಿನ್ ತೆಗೆದುಕೊಂಡ ಸಮಯಕ್ಕೂ ಇರುವ ಅನುಪಾತ ಎಷ್ಟು? 15 × 60. ಎಷ್ಟು ಸಿಗ್ತದೋ ಹಾಗೆ ಮಾಡಿದಾಗ 1 × 4. ಅದನ್ನ ನಾವು ಅನುಪಾತ ಚಿಹ್ನೆ ಉಪಯೋಗಿಸ್ ಬರೆಯೋ ಹಾಗಿದ್ರೆ 1 × 4. ಎರಡು. 1 ಟಾಫಿಯ ಬೆಲೆ 50 ಪೈಸೆ ಮತ್ತು ಚಾಕೊಲೇಟ್ನ ಬೆಲೆ 10 ರೂಪಾಯಿ. 1 ಟಾಫಿಯ ಬೆಲೆಗೂ 1 ಚಾಕೊಲೇಟ್ ಬೆಲೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ. ಇಲ್ಲಿ ಟಾಫಿ ಮತ್ತು ಚಾಕೊಲೇಟ್ನ ಬೆಲೆಗಳು ಬೇರೆ ಬೇರೆ ಮಾನಗಳಲ್ಲಿವೆ. ಆದುದರಿಂದ ಮೊದಲು ಅವುಗಳನ್ನು ಒಂದೇ ಮೂಲಮಾನಕ್ಕೆ ನಾವು ಪರಿವರ್ತಿಸಬೇಕಾಗಿದೆ. ಅಲ್ವಾ ಮಕ್ಕಳೇ, ಈಗ ಟಾಫಿದು ಪೈಸೆಯಲ್ಲಿದೆ, ಚಾಕ್ಲೇಟು ರೂಪಾಯಲ್ಲಿದೆ. ಮೊದ್ಲು ಅದನ್ನ ಒಂದೇ ಮೂಲಮಾನಕ್ಕೆ ಪರಿವರ್ತನೆ ಮಾಡ್ಬೇಕು ನಾವು. ಚಾಕೊಲೇಟ್ನ ಬೆಲೆ ಎಷ್ಟು? ₹10 ಅಂದ್ರೆ 10 × 100 ಎಷ್ಟಾಯ್ತು? 1000 ಪೈಸೆ. ಆದುದರಿಂದ 1 ಟಾಫಿಯ ಬೆಲೆಗೂ 1 ಚಾಕೊಲೇಟ್ ಬೆಲೆಗೂ ಇರುವ ಅನುಪಾತ ಎಷ್ಟು? 50 ಪೈಸೆ. ಅಲ್ವಾ, 50 ಪೈಸೆ × 1000 ಪೈಸೆ ಎಷ್ಟು ಸಿಕ್ತು ನಮ್ಗೆ ಅವಾಗ? 1/20 ಸಿಕ್ತು. ಅದನ್ನೇ ನಾವು ಅನುಪಾತ ಚಿಹ್ನೆ ಉಪಯೋಗಿಸಿ ಬರೆದಾಗ 1 × 20. ಮೂರು. 1 ಶಾಲೆಯಲ್ಲಿ 1 ವರ್ಷಕ್ಕೆ 73 ರಜಾದಿನಗಳಿವೆ. 1 ವರ್ಷದಲ್ಲಿ ರಜಾದಿನಗಳ ಸಂಖ್ಯೆಗೂ ಒಟ್ಟು ದಿನಗಳ ಸಂಖ್ಯೆಗೂ ಇರುವ ಅನುಪಾತವೇನು? 1 ವರ್ಷದಲ್ಲಿ ಇರುವ ಒಟ್ಟು ದಿನಗಳ ಸಂಖ್ಯೆ 365 ಎಂದು ನಮಗೆ ತಿಳಿದಿದೆ. ಹಾಗಾಗಿ 1 ವರ್ಷದಲ್ಲಿ ರಜಾದಿನಗಳ ಸಂಖ್ಯೆಗೂ ಒಟ್ಟು ದಿನಗಳ ಸಂಖ್ಯೆಗೂ ಇರುವ ಅನುಪಾತ ಎಷ್ಟು? 73/365.
ಅವಾಗ ನಮ್ಗೆ ಎಷ್ಟು ಸಿಕ್ತು? 73:365. ಗಮನಿಸಿ ಮಕ್ಕಳೇ, 73 ಒಂದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ ಅದನ್ನು ಹಾಗೆ ಉಳಿಸಿದ್ದೇವೆ. ಬೇರೆ ಬೇರೆ ಮೂಲಮಾನಗಳಲ್ಲಿ ವ್ಯಕ್ತಪಡಿಸಿರುವ ಒಂದೇ ವಿಧದ ಎರಡು ಪ್ರಮಾಣಗಳನ್ನು ನೀವು ಹೋಲಿಕೆ ಮಾಡುವ ಇನ್ನೂ ಕೆಲವು ಸನ್ನಿವೇಶಗಳನ್ನು ಆಲೋಚಿಸಿ. ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.